7,63,063 ಹುದ್ದೆಗಳಲ್ಲಿ 2,50,363 ಹುದ್ದೆಗಳು ಖಾಲಿ ಇವೆ. ಇದರಿಂದಾಗುವ ವೇತನ ಉಳಿತಾಯ ವಾರ್ಷಿಕ 8,531 ಕೋಟಿ ಎಂದು ಅಂದಾಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಮಾದರಿಯ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರು ವಿಸ್ತರಿಸಲು ಪರಾಮರ್ಶನೆ ನಡೆಸಿ ಶಿಫಾರಸು ನೀಡೋದಕ್ಕೆ, ಅಧಿಕಾರಿಗಳ ವೇತನ ಸಮಿತಿಯನ್ನು ರಚಿಸೋದಕ್ಕೆ, ಆಯೋಗದಲ್ಲಿ ಘೋಷಿಸೋದಕ್ಕೆ ಪತ್ರ ಬರೆದು ಮಾನ್ಯ ಮುಖ್ಯಮಂತ್ರಿ ನಾನು ವಿನಂತಿಸಿದ್ದೇನೆ. ಈ ಬಗ್ಗೆ ಸಮಿತಿ ರಚಿಸೋದಕ್ಕೆ ನಿರ್ಣಯ ತೆಗೆದುಕೊಳ್ತಾರೆಂಬ ವಿಶ್ವಾಸ ನನಗಿದೆ. 2021-22 ಪರಿಷ್ಕೃತ ಅಂದಾಜಿನಂತೆ ಯೋಜನೆ ತರ ಬದ್ಧ ವೆಚ್ಚಗಳು 1,08,458 ಕೋಟಿಗಳಾಗಿದ್ದು ರಾಜಸ್ವ ಸ್ವೀಕೃತಿ ಶೇಕಡ 57%. ಇನ್ನು ಯೋಜನೆ ಆಧಾರಿತ ಬದ್ಧ ವೆಚ್ಚಗಳಿಗೂ ಹೇಳೋದಾದರೆ, ಇದರಲ್ಲಿ ವಿವಿಧ ಯೋಜನೆಗಳಡಿ ರೈತರಿಗೆ ಮತ್ತು ದುರ್ಬಲ ವರ್ಗದ ಫಲಾನುಭವಿಗಳಿಗೆ ನೀಡುವ ಸಹಾಯಧನ, ಸಾಮಾಜಿಕ ಭದ್ರತೆ ಪೆನ್ಷನ್ಗಳು, ವಿವಿಧ ಯೋಜನೆಗಳಡಿ ಆರ್ಥಿಕ ನೆರವುಗಳನ್ನು, ವೇತನ